ನನಗೆ ಬೆಂಗಳೂರಿನ ಬೊಮ್ಮನಹಳ್ಳಿ ಆಸ್ಪತ್ರೆಯಲ್ಲಿ ಒಂದು ಹೈಡ್ರಾಮಾ ನಡೆದುಬಿಟ್ಟಿದೆ ಏನು ಈ ಹೈಡ್ರಾಮಾ ಯಾಕೆ ಆಸ್ಪತ್ರೆಯಲ್ಲಿ ಹೈಡ್ರಾಮಾ ಆಯಿತು ಪ್ರಶ್ನೆ ಇದೆ ಬೀಗ ಹಾಕೊಂಡು ಆಸ್ಪತ್ರೆಯಲ್ಲಿಯೇ ಡಾಕ್ಟರ್ ಒಬ್ಬರು ಕೂತ್ಕೊಂಡಿದ್ದಾರೆ ಡಾಕ್ಟರ್ನ ಆಚೆ ಕರ್ಕೊಂಡು ಬರಬೇಕಿದೆ ಈಗ ಏನಾಯ್ತಪ್ಪ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಯಾವ ವೈದ್ಯರು ಕೂಡ ಈ ರೀತಿ ಮಾಡಿದ್ದನ್ನ ನಾವು ನೋಡಿಲ್ಲ ಕೇಳಿಲ್ಲ ಇದುವರೆಗೂ ಕೂಡ क्वारंटन डाक्टर बरबेकागित्तु डाक्टर बर्ता इल्ल मोंड बिद्दु बिट्टिद्दारे डाक्टर नानु बरल्ल अंत हेळि ಏನಾಗಿದೆ ವಿಷಯ ಅಂತ ಹೇಳಿದ್ರೆ ನೋಡಿ ಇವರು ಡಾಕ್ಟರ್ ವೇಣುಗೋಪಾಲ್ ಅಂತ ಹೇಳಿ ವೇಣುಗೋಪಾಲ್ ಅವರು ಬೇಜಾರ್ ಇಲ್ಲ ಅವರ ಬಗ್ಗೆ ನಮಗೆ ಯಾರಿಗೂ ಬೇಜಾರ್ ಇಲ್ಲ ಎಲ್ಲರೂ ಕೂಡ ಫ್ರಂಟ್ ಲೈನ್ ಕೊರೋನಾ ವಾರಿಯರ್ಸ್ ಇವರೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇವರು ಶ್ರಮಿಸುತ್ತಾ ಇದ್ದಾರೆ ಅದರ ಪ್ರಶ್ನೆ ಏನು ಗೊತ್ತಾ ಇವರು ಏನು ಮಾಡ್ತಾ ಇದ್ದಾರೆ ಈಗ ಅಂತ ಪ್ರಶ್ನೆ ವೇಣುಗೋಪಾಲ್ ಅವರು ಒಬ್ಬ ವ್ಯಕ್ತಿಗೆ ಚಿಕಿತ್ಸೆ ಕೊಟ್ಟಿರ್ತಾರೆ ಒಬ್ಬ ಮನುಷ್ಯನಿಗೆ ಚಿಕಿತ್ಸೆ ಕೊಟ್ಟಿರ್ತಾರೆ ಅವರು ಆ ಚಿಕಿತ್ಸೆ ಕೊಟ್ಟಂತ ವ್ಯಕ್ತಿಗೆ ಕೊರೋನಾ ಇತ್ತು ಅಂತ ಆಮೇಲೆ ಗೊತ್ತಾಗಿದೆ ಇದು ಗೊತ್ತಾಗ್ತಾ ಇದ್ದಂತಾನೆ ಬಿಬಿಎಂಪಿ ಅಧಿಕಾರಿಗಳು ಏನು ಮಾಡ್ತಾರೆ ಈ ಆಸ್ಪತ್ರೆನ ಸೀಲ್ ಡೌನ್ ಮಾಡಬೇಕು ಅಂತ ಬರ್ತಾ ಇದ್ದಾರೆ ಅಕಸ್ಮಾತ್ ಇಲ್ಲಿಂದ ಬೇರೆವರಿಗೆ ಸೋಂಕು ಹರಡಿದ್ರೆ ಏನಪ್ಪ ಗತಿ ಅಂತ ಹೇಳಿ ಇದು ಗೊತ್ತಾಗ್ತಾ ಇದ್ದಂತೆ ಡಾಕ್ಟರ್ ವೇಣುಗೋಪಾಲ್ ಏನು ಮಾಡ್ಬಿಡ್ತಾರೆ ನಾನು ಬರಲ್ಲ ಏನು ಮಾಡಿದ್ರು ನಾನು ಬರಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಒಳಗಡೆಯಿಂದನೇ ಬೀಗ ಹಾಕೊಂಡ್ಬಿಟ್ಟು ಅಲ್ಲೇ ಕುಳಿತುಕೊಂಡ್ಬಿಟ್ಟಿದ್ದಾರೆ ವೇಣುಗೋಪಾಲ್ ಅವರೇ ಹೀಗೆ ಮಾಡಬೇಡಿ ನೀವು ಕ್ವಾರಂಟೈನ್ ಆಗಬೇಕಾಗುತ್ತೆ ಅಕಸ್ಮಾತ್ ನಿಮಗೆ ಕೊರೋನಾ ಏನಾದರೂ ಬಂದುಬಿಟ್ರೆ ಅವರಿಂದ ಬೇರೆವರಿಗೆ ಬರುತ್ತೆ ನಿಮ್ಮ ಫ್ಯಾಮಿಲಿಗೂ ಬರಬಹುದು ಬೇರೆ ಪೇಷಂಟ್ಸ್ಗೂ ಬರಬಹುದು ಹೀಗೆ ಮಾಡಬೇಡಿ ಅಂತ ಎಷ್ಟೇ ಹೇಳ್ತಾ ಇದ್ದರೂ ಕೂಡ ಡಾಕ್ಟರ್ ಯಾಕೋ ಮೊಂಡು ಬಿದ್ದುಬಿಟ್ಟಿದ್ದಾರೆ ರೀಸನ್ ಗೊತ್ತಿಲ್ಲ ಅವರು ಕ್ವಾರಂಟೈನ್ ಇರಬೇಕು ಅಂತ ಆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಕ್ಲಿನಿಕ್ ಕ್ಲೋಸ್ ಆಗುತ್ತೆ ಅಂತ ಹೀಗೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನಮಗೆ ಕೂಲಿ ಕಾರ್ಮಿಕರಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ ಇವರು ಅವನಿಗೆ ಕೊರೋನಾ ಬಂದುಬಿಟ್ಟಿದೆ ಆ ಕಾರಣದಿಂದ ವೇಣುಗೋಪಾಲ್ ಅವರೇ ನಿಮಗೂ ಕೊರೋನಾ ಬರಬಹುದು ನೀವು ಟ್ರೀಟ್ ಮಾಡ್ತಕ್ಕಂತ ಬೇರೆ ಪೇಷಂಟ್ಸ್ ಗೂ ಬರಬಹುದು ನಿಮ್ಮ ಫ್ಯಾಮಿಲಿಗೂ ಬರಬಹುದು ಬನ್ನಿ ಅಂತ ಹೇಳಿದ್ರೆ ಹೇಳ್ತಾ ಇಲ್ಲ ಒಂದು ಮೊಂಡಾಟವನ್ನ ಡಾಕ್ಟರ್ ವೇಣುಗೋಪಾಲ್ ಮಾಡ್ತಾ ಇದ್ದಾರೆ ವೇಣುಗೋಪಾಲ್ ಅವರೇ ಈ ರೀತಿ ಮಾಡಬೇಡಿ ನೀವು ನೀವೆಲ್ಲರೂ ಕೂಡ ಉದಾಹರಣೆಯಾಗಿ ನಿಂತುಕೊಳ್ಳಬೇಕು ನೀವು ನಿಮ್ಮೆಲ್ಲರಿಗೂ ಇಡೀ ದೇಶ ಕೈ ಮುಗಿತಾ ಇದೆ ವೈದ್ಯಕೀಯ ಸಿಬ್ಬಂದಿಗೆ ಇಂತ ಸಂದರ್ಭದಲ್ಲಿ ನೀವು ಬಿಬಿಎಂಪಿ ಅಧಿಕಾರಿಗಳಿಗೆ ಸಹಕರಿಸಬೇಕು ನೀವು ಕ್ವಾರಂಟೈನ್ ಗೆ ನೀವು ಹೋಗಲೇಬೇಕಾಗುತ್ತೆ ನೀವು ಟ್ರೀಟ್ ಮಾಡತಕ್ಕಂತ ವ್ಯಕ್ತಿಯೊಬ್ಬನಿಗೆ ಕೊರೋನಾ ಬಂದಿರೋ ಕಾರಣದಿಂದಾಗಿ ಅಂತ ನೋಡಿ ದೃಶ್ಯ ಒಂದು ಈ ಬೀಗ ಒಡೆಯೋರನ್ನ ಕರಕೊಂಡು ಬಂದು ಈ ಸುತ್ತಿಗೆ ಗಿತ್ತಿಗೆ ತೆಗೆದು ಒಂದು ಕ್ಲಿನಿಕ್ ಅನ್ನು ಈ ರೀತಿ ಓಪನ್ ಮಾಡ್ತಿರೋದು ನಾವು ಯಾವತ್ತೂ ನೋಡೇ ಇರಲಿಲ್ಲ ವೈದ್ಯಕೀಯ ಸಿಬ್ಬಂದಿ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಓದ್ಕೊಂಡಿರ್ತಾರೆ ಯಾಕೆ ಈ ರೀತಿಯಲ್ಲಿ ಮಾಡ್ತರು ನಮಗೆ ಗೊತ್ತಿಲ್ಲ ಅವರ ಬಗ್ಗೆ ತಕರಾರು ಇಲ್ಲ ಪಾಪ ಅವರಿಗೆ ಏನು ಬೇಜಾರಾಗಿದೆ ನಮಗೆ ಗೊತ್ತಿಲ್ಲ ನಾವು ಅವರ ಬಗ್ಗೆ ಯಾವ ತಕರಾರು ಕೂಡ ಮಾಡಲ್ಲ ಅವರಿಗೆ ಏನೋ ಒಂದಷ್ಟು ಬೇಸರ ಇರಬಹುದು ಕೆಲ ಅಧಿಕಾರಿಗಳು ಕನ್ವಿನ್ಸ್ ಮಾಡಕ್ಕೆ ಪ್ರಯತ್ನ ಪಡಿ ಅವರಿಗೆ ದಯವಿಟ್ಟು ಆ ವೈದ್ಯರಿಗೆ ಏನು ಸಮಸ್ಯೆ ಆಯ್ತು ನಮಗೆ ಗೊತ್ತಿಲ್ಲ ಯಾಕೆ ಈ ರೀತಿಯಲ್ಲಿ ಮುಂಡು ಬಿದ್ದಿದ್ದಾರೆ ನಮಗೆ ಅರ್ಥ ಆಗಿಲ್ಲ ನೋಡಿ ಒಂದು ಬೀಗ ಓಪನ್ ಮಾಡ್ತಾ ಇದ್ದಾರೆ ಎರಡು ಆಸ್ಪತ್ರೆಗೆ ಎಂಟ್ರಿ ಕೊಡಲಿಕ್ಕೆ ಸಿಬ್ಬಂದಿ ಆಚೆ ವೇಟ್ ಮಾಡ್ತಾ ಇದ್ದಾರೆ ಮಾತನಾಡಿಕೊಂಡು ಡಾಕ್ಟರ್ ವೇಣುಗೋಪಾಲ್ ಅವರಿಗೆ ಬೊಮ್ಮನಹಳ್ಳಿಯ ಡಾಕ್ಟರ್ ವೇಣುಗೋಪಾಲ್ ಸುತ್ತಮುತ್ತ ಇರತಕ್ಕಂತ ಎಲ್ಲ ಜನರಿಗೂ ಗೊತ್ತಿರುತ್ತೆ ವೇಣುಗೋಪಾಲ್ ಡಾಕ್ಟರ್ ವೇಣುಗೋಪಾಲ್ ಡಾಕ್ಟರ್ ಅಂತ ಬರ್ತಾ ಇರ್ತಾರೆ ಅವರು ಇವರು ಟ್ರೀಟ್ ಮಾಡಿದಂತಹ ವ್ಯಕ್ತಿಯೊಬ್ಬರಿಗೆ ಕೊರೋನಾ ಬಂದಿರೋ ಕಾರಣದಿಂದಾಗಿ ಆಸ್ಪತ್ರೆ ಸೀಲ್ ಡೌನ್ ಆಗಬೇಕು ಅವರು ಕ್ವಾರಂಟೈನ್ಗೆ ಹೋಗಬೇಕು ಅಂತ ವಿಷಯ ಇಷ್ಟೇ ಸಿಂಪಲ್ ಇದು ಇದರ ಆಚೆಗೇನೂ ಇಲ್ಲ ಅಧಿಕಾರಿಗಳು ಬಂದರೂ ಕೂಡ ಒಳಗಡೆಯಿಂದನೇ ಬೀಗ ಹಾಕೊಂಡ್ಬಿಟ್ಟಿದ್ದಾರೆ ಹೊರಗಡೆ ಬೀಗ ಹಾಕಿಸ್ಬಿಟ್ಟಿದ್ದಾರೆ ಅವರು ಈಗ ಬೀಗವನ್ನು ಒಡೆದು ಅವರನ್ನ ಕರಕೊಂಡು ಬರೋ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಒಂದ್ ಕಡೆ ಈಗ ಟೆರೇಸ್ ಮೇಲೆ ಹತ್ತಿ ಆ ಬೀಗ ಒಡೆದನಲ್ಲ ಹುಡುಗ ಟೆರೇಸ್ ಮೇಲೆಲ್ಲ ಹತ್ತಿ ಅವನು ನೋಡ್ತಾ ಇದ್ದಾನೆ ಅಲ್ಲಿ ಏನು ಡಾಕ್ಟರ್ ಇಲ್ಲಿದ್ದಾರೆ ಡಾಕ್ಟರ್ ಇಲ್ಲಿದ್ದಾರೆ ಅಂತ ಹೇಳಿ ಆಸ್ಪತ್ರೆ ಈ ರೀತಿಯಲ್ಲಿ ಯಾಕೆ ಆಯಿತು ಯಾಕೆ ಬೀಗ ಹಾಕೊಂಡು ಗೊತ್ತಿಲ್ಲ ನಾನು ವೇಣುಗೋಪಾಲ್ ಅವರ ಫ್ಯಾಮಿಲಿಯಲ್ಲಿ ಇದನ್ನೇ ಕೇಳ್ಕೊಳ್ತೀನಿ ದಯವಿಟ್ಟು ಈಗ ಬಿಬಿಎಂಪಿ ಸಿಬ್ಬಂದಿನೋ ನಾವೋ ಯಾರೋ ಹೇಳ್ತಾ ಇದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ದಯವಿಟ್ಟು ನೀವೇ ನಿಮ್ಮ ಮನೆಯವರಿಗೆ ದಯವಿಟ್ಟು ಒಂದು ಕರೆ ಮಾಡಿ ಈ ರೀತಿ ಮಾಡಬೇಡಿ ನೀವು ಕ್ವಾರಂಟೈನ್ಗೆ ಹೋಗಿ ಅಪಾಯ ಆಗುತ್ತೆ ಸಮಸ್ಯೆ ಬೇಡ ಎಲ್ಲರಿಗೂ ಒಂದೇ ಯಾರೇ ಲಾಕ್ಡೌನ್ ನಿಯಮ ಉಲ್ಲಂಘನೆ ಮಾಡಿದ್ರೂ ಕೂಡ ಅವರಿಗೆ ಏನಾಗುತ್ತೋ ಅದೇ ಎಲ್ಲರಿಗೂ ಆಗತಕ್ಕಂತದ್ದು ಜೊತೆಗೆ ವೈದ್ಯರಾಗಿದ್ದುಕೊಂಡು ಎಲ್ಲರಿಗಿಂತ ಮುಂಚೂಣಿಯಲ್ಲಿ ನಿಂತುಕೊಂಡು ನೀವೇ ಕ್ವಾರಂಟೈನ್ಗೆ ಹೋಗಬೇಕಾಗಿತ್ತು ಸ್ಟಾಫ್ ನರ್ಸ್ಗಳು ಅನೇಕರು ಟ್ರೀಟ್ ಮಾಡಿದ್ಮೇಲೆ ಅವರೇ ಕ್ವಾರಂಟೈನ್ಗೆ ಹೋಗ್ತಾ ಇದ್ದಾರೆ ಇದರ ಮಧ್ಯೆ ನೀವು ಯಾಕೆ ಈ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಅಂತೇಳಿ ದಯವಿಟ್ಟು ಅವ್ರಿಗೆ ತಿಳಿ ಹೇಳಿ ತಕರಾರಿಲ್ಲ ವೇಣುಗೋಪಾಲ್ ಅವರೇ ನಿಮ್ಮ ಬಗ್ಗೆ ಯಾರಿಗೂ ಬೇಸರ ಇಲ್ಲ ದಯವಿಟ್ಟು ಆಚೆ ಬನ್ನಿ ನೀವು